जय गुरुदेव। एकम द्वे त्रीणि चत्वारि आगे वज्रासन कुत्रोण मृदुवा कण्णन्नु मुच्चोण समग्र शरीरद एल्ल अंगळ क्रियेगळन्नु गमनिसोण उसिराटद कडे गमन हरिसोण दीर्घ उसिराटवन्नु आडोण नाडी मिडितद कडे गमन हरिसोण नाभि कड़े गमन हरिसोण नाभियल्लिरतक्कंत एल्ल अंगगळ क्रियेगळन्नु गमनिसोण ಹೊಟ್ಟೆಯ ಭಾಗ ಲಿವರ್ ಗಾಲ್ ಬ್ಲಾಡರ್ ಸ್ಟೊಮಕ್ ಸ್ಮಾಲ್ ಇಂಟೆಸ್ಟೈನ್ ಬಿಗ್ ಇಂಟೆಸ್ಟೈನ್ ಪ್ಯಾಂಕ್ರಿಯಾಸ್ ಕಿಡ್ನೀಸ್ ಇತರ ಎಲ್ಲ ಅಂಗಗಳ ಕ್ರಿಯೆಗಳನ್ನು ಗಮನಿಸೋಣ। कड़े गमन हरिसोण श्वासकोशदल्लि आगतक्कंत उसिराटद एरिळितवन्नु गमनिसोण हृदयद कड़े गमन हरिसोण हृदय बडित मत्तु रक्त प्रचलन अंतरदृष्टियिंद वीक्षणे माण कंठद कड़े गमन हरिसोण ಕಂಠದಲ್ಲಿರತಕ್ಕಂತ ಥೈರಾಯ್ಡ್ ಹಾಗೂ ಪ್ಯಾರಾಥೈರಾಯ್ಡ್ ಗ್ರಂಥಿಯ ಕಾರ್ಯವನ್ನು ಗಮನಿಸೋಣ। ನೆತ್ತಿಯ ಕಡೆ ಗಮನಿಸೋಣ ಮೆದುಳು ಮೆದುಳು ಬಳ್ಳಿಯ ಕಾರ್ಯವನ್ನು ಗಮನಿಸೋಣ। ಗಮನವನ್ನು ಬಾಹ್ಯದೆಡೆಗೆ ತಣುಗೋಣ। ಮರ ಗಿಡಗಳಿಂದ ಬರ್ತಕ್ಕಂತ ತಣ್ಣನೆಯ ಗಾಳಿಯ ಅನುಭವವನ್ನು ಪಡೆಯೋಣ। ಹಕ್ಕಿ ಪಕ್ಷಿಗಳ ಇಂಚರವನ್ನು ಆಲಿಸೋಣ। ಹೊರಗಿನ ಎಲ್ಲ ಶಬ್ದಗಳನ್ನು ಆಲಿಸೋಣ। ಹಾಗೆ ಹೊರಗಿನ ಒಳಗಿನ ಸ್ಥಿತಿಯನ್ನು ಏಕಕಾಲದಲ್ಲಿ ಗಮನಿಸೋಣ। ಈ ಒಂದು ಸ್ಥಿತಿಯೇ ಯೋಗ ಸ್ಥಿತಿ ಅಂತಾರೆ। ಯೋಗ ಸ್ಥಿತಿಗೆ ಪೂರಕವಾಗಿ ಬುದ್ಧಿ ಮನಸ್ಸು ಶಕ್ತಿಯನ್ನು ಜೋಡಿಸೋಣ। ಎದೆತ್ರ ನಮಸ್ಕಾರ ಮೂರು ಬಾರಿ ಓಂಕಾರ ಶಾಂತಿ ಮತ್ತ ಮಂತ್ರ ಗುರುಸ್ತಿನ ಯೋಗಾಭ್ಯಾಸ ಪ್ರಾರಂಭಿಸೋಣ। ನಮಸ್ಕರಿಸೋಣ ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ಹಾಗೆ ಶ್ರೀ ಪತಂಜಲಿ ಮೇಳಿಗೆ ನಮಸ್ಕರಿಸೋಣ। ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ದೇವ ಮೇಲ್ವರ್ಣ ಹಸ್ತಗಳಿಗೆ ಸ್ಪರ್ಶವನ್ನು ಕೋಣ ಕಣ್ಣುಗಳಿಗೆ ಮುಖಕ್ಕೆ ವರ್ಗಿಸುವ ಹಸ್ತಾವಿಷ್ಟ ಮಾಡೋಣ। ಹರಿಹು ಯೋಗ ಬಂಧುಗಳೇ, ಈಗಾಗಲೇ ನಾವು ಶಾಂತಿ ಮಂತ್ರ ಮತ್ತು ಗುರುಸ್ತಿಯನ್ನು ಏನು ಹೇಳಿದೆ ಅದರ ಒಂದು ಅರ್ಥವನ್ನು ತಿಳಿಸೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ। ಶಾಂತಿ ಮಂತ್ರ ಸಹನಾವತ್ತು ಸಹನೋಭುನಕ್ತು ಏನು ಹೇಳುತ್ತೆ ಅಂತಂದರೆ, ಪರಬ್ರಹ್ಮನು ನಮ್ಮೆಲ್ಲರನ್ನು ಜೊತೆಯಲ್ಲಿ ರಕ್ಷಿಸಲಿ,
ನಮ್ಮೆಲ್ಲರನ್ನು ಜೊತೆಯಲ್ಲಿ ಪೋಷಿಸಲಿ, ಜೊತೆಯಲ್ಲಿ ನಾವು ಸಮರ್ಥವಾಗಿ ಕಾರ್ಯವನ್ನು ಮಾಡುವಂತಾಗಲಿ. ನಮ್ಮೆಲ್ಲರ ಅಧ್ಯಯನವು ತೇಜಸ್ವಿಯಾಗಲಿ. ನಾವು ಯಾರನ್ನು ದ್ವೇಷಿಸದೆ ನಮ್ಮಲ್ಲಿಯೂ ಪರಿಸರದಲ್ಲಿಯೂ ನಮ್ಮ ಮೇಲೆ ಪ್ರಭಾವ ಬೀರುವ ಒಂದು ದೈವಿ ಶಕ್ತಿಯು ನಮ್ಮಲ್ಲಿ ಶಾಂತಿ ಸ್ಥಾಪಿಸಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಸಹನಾಭವತ್ತು ಸಹನೋಭಕ್ತು ಸಹವೀರ್ಯಂ ಕರವಾಹೈ ತೇಜಸ್ವಿನೋ ಮದೀತಮಸ್ತು ಮಾ ವಿದ್ವಿಷ ಓಂ ಶಾಂತಿ ಶಾಂತಿ. ಹಾಗೆ ಗುರುವನ್ನು ಗುರು ಬ್ರಹ್ಮ ಗುರು ವಿಷ್ಣು ಮಹೇಶ್ವರ ಅಂದರೆ ವಿಷ್ಣು ಮಹೇಶ್ವರರಿಗೆ ಬ್ರಹ್ಮನಿಗೆ ಈ ಒಂದು ಗುರುವನ್ನು ಹೋಲಿಸ್ತಾ ಇದ್ದಾರೆ. ಯಾಕೆಂದರೆ ಅಂಥ ಶಕ್ತಿ ಗುರುವಿನಲ್ಲಿದೆ. ಈ ಒಂದು ಮಟ್ಟಕ್ಕೆ ಬೆಳೆದಕ್ಕೆ ಕಾರಣ ನಾವೆಲ್ಲರೂ ನಾವು ಈ ಹಂತಕ್ಕೆ ಬಂದ ಪ್ರತಿಯೊಬ್ಬ ಗುರುಗಳು ಕರ್ತರಾಗಿರ್ತಾರೆ. ಹಾಗಾಗಿ ನಾವು ಗುರುಗಳಿಗೆ ನಮನವನ್ನು ಸಲ್ಲಿಸ್ತಕ್ಕಂಥದ್ದು ಪ್ರತಿದಿನ ನಮ್ಮ ಕರ್ತವ್ಯ ಆಗಿರ್ತದೆ. ಹಾಗಾಗಿ ಆ ಗುರುಗಳಿಗೆ ನಮನವನ್ನು ಸಲ್ಲಿಸಿದಾಗ ನಮಗೆ ಒಂದು ಶ್ರೇಯಸ್ಸು ಲಭಿಸಿದೆ ಅನ್ನೋ ದೃಷ್ಟಿಯಿಂದ ಶಾಂತಿ ಮತ್ತು ಹಾಗೆ ಗುರುಸ್ಥಿತಿಯನ್ನು ಪ್ರತಿದಿನ ನಾವು ಒಂದು ಪ್ರಾರಂಭದೊಂದಿಗೆ ಈ ಯೋಗಾಭ್ಯಾಸ ಪ್ರಾರಂಭಿಸ್ತೇವೆ. ಹಾಗೆಯೇ ಉದರ ಶ್ವಾಸಕ್ಕೆ ಬರೋಣ, ಎರಡು ಹಸ್ತ ಮೇಲೆ ತೊಡಗೋಣ, ಹಾಗೆ ಮುಂದೆ ಬರೋಣ, ಎರಡೂ ಹಸ್ತಗಳ ಮಂಡಿಗೆ ಪಕ್ಕ ಇಟ್ಕೊಳ್ಳೋಣ, ತಲೆಯನ್ನು ಮೇಲೆ ತಣ್ಣ, ನಾವು ಈ ಕಡೆ ಗಮನ ಸುತ್ತ ದೀರ್ಘ ಉಸಿರಾಡೋಣ. ನಾಭಿಯಲ್ಲಿರ್ತಕ್ಕಂಥ ಎಲ್ಲ ಅಂಗಗಳು ಆಕ್ಟಿವೇಟ್ ಆಗಿ ನಮ್ಮ ಶ್ವಾಸಕೋಶದ ಕೆಳಭಾಗದಲ್ಲಿ ಉಸಿರಾಟವನ್ನು ಚೆನ್ನಾಗಿ ಆಡುವ ಡಯಫಾರ್ಮ ಬ್ರೀತಿಂಗಿಗೆ ಹೆಲ್ಪ್ ಆಗುತ್ತೆ. ಹಾಗೆ ಮೇಲೆ ಬರೋಣ, ಉರ ಶ್ವಾಸ ಎದೆ ಕಡೆ ಗಮನ ಹರಿಸೋದು, ದೀರ್ಘ ಉಸಿರಾಟ, ಶೋಲ್ಡರ್ಸು ಆದಷ್ಟು ಹಿಂದೆ ತಳ್ಳಬೇಕು, ಕುಗ್ಗಿಸ್ಬಾರ್ದು, ಎದೆಯನ್ನು ವಿಶಾಲಗೊಳಿಸ್ಬೇಕು. ಹಾಗೆ ಎರಡು ಹಸ್ತ ಮೇಲೆ ತೊಡೋಣ, ಗ್ರೀವ ಶ್ವಾಸ ಕಂಠದ ಕಡೆ ಗಮನಿಸ್ತಾ ಮೂರು ಬಾರಿ ದೀರ್ಘ ಉಸಿರಾಟವನ್ನು ಆಡೋಣ. ಹಾಗೆ ಉಸಿರು ತೊಳ್ತಾ ಮೇಲೆ ಹಾಗೆ ಉಸಿರು ಬಿಡ್ತಾ ಪೂರ್ಣ ಶ್ವಾಸವನ್ನು ಮಾಡೋಣ. ಉಸಿರು ತೊಳ್ತಾ ಮೇಲೆ ಉಸಿರು ಬಿಡ್ತಾ ಉಸಿರು ತೊಳ್ತಾ ಬೇಡ್ತಾ ಉಸಿರು ತೊಳ್ತಾ ಮೇಲೆ ಉಸಿರು ಬಿಡ್ತಾ ಉಸಿರು ತೊಗೊಳ್ತಾ ಬೇಡ್ತಾ ಹಾಗೆ ಇನ್ನೆರಡು ಬಾರಿ ಸ್ವಲ್ಪ ಫಾಸ್ಟಾಗಿ ಮಾಡೋಣ. ಉಸಿರು ತೊಳ್ತಾ ಮೇಲೆ ಬೇಡ್ತಾ ಉಸಿರು ತೊಗೊಳ್ತಾ ಬೇಡ್ತಾ ಉಸಿರು ತೊಳ್ತಾ ಮೇಲೆ ಹಾಗೆ ಉಸಿರು ಬಿಡ್ತಾ ಉಸಿರು ತೊಗೊಳ್ತಾ ಬೇಡ್ತ ಹಾಗೆ ಎರಡು ಹಸ್ತಗಳನ್ನು ಕೆಳಮುಖ ಮಾಡ್ಕೊಳ್ಳೋಣ. ನಿಧಾನವಾಗಿ ಮಾಡೋಣ ಎರಡು ಬಾರಿ, ಉಸಿರು ತೊಳ್ತಾ ಮೇಲೆ ಹಾಗೆ ಉಸಿರು ಬಿಡ್ತ ಉಸಿರು ತೊಗೊಳ್ತಾ ಹಾಗೆ ಬಿಡ್ತ ಉಸಿರು ತೊಗೊಳ್ತಾ ಮೇಲೆ ಹಾಗೆ ಹಿಂದೆ ಎರಡು ಹಸ್ತಗಳು ಉಸಿರು ತೊಗೊಳ್ತಾ ಮೇಲೆ ಹಾಗೆ ಮುಂದೆ ಹಾಗೆ ಇನ್ನೆರಡು ಬಾರಿ ಫಾಸ್ಟ್ ಮಾಡೋಣ. ಉಸಿರು ತೊಳ್ತಾ ಮೇಲೆ ಉಸಿರು ಬಿಡ್ತ ಉಸಿರು ತೊಗೊಳ್ತಾ ಬೇಡ್ತ ಬ್ರೀತಿಂಗ್ ಬ್ರೀತ್ ಔಟ್ ಬ್ರೀತಿಂಗ್ ಬ್ರೀತ್ ಔಟ್. ಹಾಗೆ ಪ್ರಕಾರ ಒಂದು ಎರಡು ಮುಗಿಸಿದ್ವಿ, ಈಗ ಪ್ರಕಾರ ಮೂರು ಮತ್ತು ನಾಲ್ಕು ಮಾಡೋಣ. ಎರಡು ಹಸ್ತ ಪಕ್ಕ ತೊಗೊಂಡಿದ್ವಿ, ಉಸಿರು ತೊಳ್ತಾ ಮೇಲೆ ತೊಗೊಂಡೋಗ್ತೀವಿ, ಉಸಿರು ಬೇಡ್ತ ಉಸಿರು ತೊಗೊಳ್ತಾ ಹಾಗೆ ಬಿಡ್ತ. ಈಗ ಎರಡು ಹಸ್ತನ ಸ್ವಲ್ಪ ಫಾಸ್ಟಾಗಿ ಮಾಡೋಣ. ಉಸಿರು ತೊಗೊಳ್ತಾ ಮೇಲೆ ಹಾಗೆ ಉಸಿರು ಬಿಡ್ತ ಪೂರಕ ರೇಚಕ. ಹಾಗೆಯೇ ಎರಡು ಹಸ್ತಗಳನ್ನು ಮೇಲ್ಮುಖ ಮಾಡ್ಕೊಳ್ಳೋಣ. ಪೂರಕ ರೇಚಕ ಪೂರಕ ರೇಚಕ. ಹಾಗೆ ಒಂದು ಸ್ವಲ್ಪ ಫಾಸ್ಟಾಗಿ ಮಾಡೋಣ. ಪೂರಕ ರೇಚಕ ಪೂರಕ ರೇಚಕ. ಹಾಗೆ ಎರಡು ಹಸ್ತ ಮುಂದೆ ತೊಗೊಳ್ಳೋಣ. ಉಸಿರು ತೊಗೊಳ್ತಾ ಪಕ್ಕ ಹಾಗೆ ಉಸಿರು ಬಿಡ್ತಾ ಮುಂದೆ ಉಸಿರು ತೊಗೊಳ್ತಾ ಬೇಡ್ತಾ ಹಾಗೆ ಒಂದು ಸ್ವಲ್ಪ ಫಾಸ್ಟಾಗಿ ಮಾಡೋಣ. ಬ್ರೀತಿಂಗ್ ಬ್ರೀತ್ ಔಟ್ ಬ್ರೀತಿಂಗ್ ಬ್ರೀತ್ ಔಟ್. ಹಾಗೆ ಎರಡು ಹಸ್ತ ಹೊರ ಮುಖ ಮಾಡೋಣ. ಬ್ರೀತಿಂಗ್ ಬ್ರೀತ್ ಔಟ್ ಬ್ರೀತಿಂಗ್ ಬ್ರೀತ್ ಔಟ್ ಒಂದು ಸ್ವಲ್ಪ ಫಾಸ್ಟಾಗಿ ಮಾಡೋಣ. ಉಸಿರು ತೊಗೊಳ್ತಾ ಬೇಡ್ತ ಉಸಿರು ತೊಗೊಳ್ತಾ ಬೇಡ್ತ ರಿಲ್ಯಾಕ್ಸ್. ಈಗ ಪೂರ್ಣ ಶ್ವಾಸದಲ್ಲಿ ಆರು ಪ್ರಕಾರಗಳನ್ನು ಮಾಡಿದ್ದೀವಿ. ಇನ್ನೂ ಆರು ಪ್ರಕಾರಗಳಿದ್ದಾವೆ, ಅವನ್ನು ಸಹ ಮಾಡೋಣ. ಎರಡು ಹಸ್ತ ಲಾಕ್ ಮಾಡ್ಕೊಳ್ಳೋಣ. ಉಸಿರು ತೊಗೊಳ್ತಾ ಇದೆ ನೇರ ಹಾಗೆ ಬಿಡ್ತ ಉಸಿರು ತೊಗೊಳ್ತಾ ಬೇಡ್ತ
ಉಸು ತಗೊಳ್ತಾ ಬೇಡ್ತ ಹಾಗೆ ಹಣೆ ನೇರ ಉಸು ತಗೊಳ್ತಾ ಬೇಡ್ತ ಉಸು ತಗೊಳ್ತಾ ಬೇಡ್ತ ಹಾಗೆ ನೆತ್ತಿ ನೇರ ಉಸು ತಗೊಳ್ತಾ ಮೇಲೆ ತೊಂಡವಣ ಹಾಗೆ ಬಿಡಿಸೋಣ ಬ್ರೀತ್ ಇನ್ ಬ್ರೀತ್ ಔಟ್ ಹಾಗೆ ಹಸ್ತಗಳು ಕೆಳಮುಖ ಮಾಡ್ಕೊಳ್ಳೋಣ ಉಸು ತಗೊಳ್ತಾ ಮೇಲೆ ಹಾಗೆ ಬಿಡ್ತ ಉಸು ಬ್ರೀತ್ ಇನ್ ಬ್ರೀತ್ ಔಟ್ ಹಾಗೆ ಹಣೆ ನೇರ ಬ್ರೀತ್ ಇನ್ ಬ್ರೀತ್ ಔಟ್ ಬ್ರೀತ್ ಇನ್ ಬ್ರೀತ್ ಔಟ್ ಹಾಗಿದೆ ನೇರ ಬ್ರೀತ್ ಇನ್ ಬ್ರೀತ್ ಔಟ್ ಬ್ರೀತ್ ಇನ್ ಬ್ರೀತ್ ಔಟ್ ಈಗ ಅಧೋಮುಖ ವಜ್ರಾಸನಕ್ಕೆ ಬರೋಣ ಅಧೋಮುಖ ವಜ್ರಾಸನ ಹಾಗೆ ಮಂಡಿ ಮೇಲೆ ಬರೋಣ ಷಡಂಗಾಸನ ಈಗ ಮಾರ್ಜಾಲ ಶ್ವಾಸ ಉಸು ತೊಳ್ತಾ ಮೇಲೆ ಸೊಂಟ ಒಳಗಡೆ ಹೋಗ್ಬೇಕು ಕೆಳಗಡೆಗೆ ಹಾಗೆ ಉಸು ಬಿಡುತ್ತ ಉಸು ತೊಳ್ತಾ ಬೇಡ ಉಸು ತೊಗೊಳ್ತಾ 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 ಬೇಡ ಬ್ರೀತಿಂಗ್ ಬ್ರೀತ್ ಬ್ರೀತಿಂಗ್ ಬ್ರೀತ್ ಹಾಗೆ ರಿಲ್ಯಾಕ್ಸ್ ಮಾರ್ಜಾಲ ಶ್ವಾಸದಲ್ಲಿ ಕತ್ತು ಉಸು ತಗೋಬೇಕಾದ್ರೆ ಮೇಲೆ ಬೇಕು ಸೊಂಟದ ಭಾಗ ತೆಗಬೇಕು ಚೆನ್ನಾಗಿ ಹಾಗೆ ಉಸಿರು ಬಿಡ್ತಾ ಕತ್ತು ಒಳಗಡೆ ಬೇಕು ಬೆನ್ನಿನ ಏನು ಹೊಟ್ಟೆಯ ಭಾಗ ಮೇಲಿಕ್ಕೆ ಎತ್ತಬೇಕು ಹೀಗೆ ಉಸು ತಗೊಳ್ತಾ ಬೇಡ್ತಾ ಉಸು ತಗೊಳ್ತಾ ಬಿಡ್ತಾ ಹೀಗೆ ಸೊಂಟದ ಭಾಗವನ್ನು ಸಹ ಚೆನ್ನಾಗಿ ಆ್ಯಕ್ಷನ್ ಆದಾಗ ಏನಾಗುತ್ತೆ ಈ ಭಾಗಕ್ಕೆ ಎಕ್ಸಸ್ ಒಕ್ಕ ಸೊಂಟದ ಭಾಗಕ್ಕೆ ತುಂಬ ಎಕ್ಸಸೈಸ್ ಆಗುತ್ತೆ ಜೊತೆಗೆ ನಮ್ಮ ನಾಭಿಯ ಏನು ಇಂಟರ್ನಲ್ ಆರ್ಗನ್ಸ್ ಇದೆ ಅವಕ್ಕೆಲ್ಲವೂ ತುಂಬ ಒಂದು ಆಕ್ಟಿವೇಟ್ ಆಗ್ತವೆ ಜೊತೆಗೆ ನಮ್ಮ ಏನು ಮಹಿಳೆಯರಿಗೆ ಒಂದು ಮಂತ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಅದಕ್ಕೂ ಸಹ ತುಂಬ ಸಹಾಯ ಆಗ್ತಕ್ಕಂಥದ್ದು ಮಾರ್ಜಲ ಶ್ವಾಸ ಈಗ ಹಾಗೆಯೇ ಶ್ವಾನ ಶ್ವಾಸ ಮಾಡಿ ಎರಡು ಹಸ್ತ ಮುಂದೆ ಇಟ್ಕೋಣ ನಾಲ್ಕಿನ ಸಂಪೂರ್ಣ ಹೊರಗಡೆ ಹಾಕೋಣ ನಾಭಿಯಿಂದ ಉಸಿರಾಟವನ್ನು ಪ್ರಾರಂಭಿಸೋಣ ಬಿಡಿಸೋಣ ಈಗ ಮಾಡೋದ್ರಿಂದ ನಾಭಿಯಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ಗಾಳಿಯನ್ನು ಹೊರಗಡೆ ಹಾಕೋದಕ್ಕೆ ಸಹಾಯ ಆಗುತ್ತೆ ಡಿಟಾಕ್ಸಿನ್ ಹೊರಗಡೆ ಹಾಕೋದಕ್ಕೆ ಜೊತೆಗೆ ನಾಭಿಯಲ್ಲಿರ್ತಕ್ಕಂಥ ಎಲ್ಲ ಅಂಗಗಳು ಚಲನೆಗೊಳ್ತವೆ ಹಾಗೆ ಕಟಿ ಶ್ವಾಸ ಮಾಡೋಣ ಆದಿ ಮುದ್ರೆ ಹಾಕೋಣ ಹಾಗೆ ಹಿಂದೆ ಹಸ್ತವನ್ನು ಕಟ್ಟೋಣ ಹಾಗೆ ಉಸ್ತಣ್ಣ ಬಿಡ್ತಾ ಹಾಗೆ ಮುಂದೆ ಬಾಗೋಣ ಬ್ರೀತ್ ಬ್ರೀತ್ ಔಟ್ ಹಾಗೆ ಹಸ್ತ ಬದಲಾವಣೆ ಬ್ರೀತ್ ಇನ್ ಬ್ರೀತ್ ಔಟ್ ಹಸ್ತ ಬದಲಾವಣೆ ಬ್ರೀತ್ ಇನ್ ಬ್ರೀತ್ ಔಟ್ ಹಾಗೆ ಬ್ರೀತ್ ಇನ್ ಬ್ರೀತ್ ಔಟ್ ಬ್ರೀತ್ ಇನ್ ಬ್ರೀತ್ ಔಟ್ ಹಾಗೆ ರಿಲ್ಯಾಕ್ಸ್ ಮಾಡೋಣ ಎರಡು ಹಸ್ತ ಮೇಲೆ ತಗೊಂಡೋಗೋಣ ಹಾಗೆ ಮೇಲೆ ಬರೋಣ ಬಲ ಮಂಡಿಯನ್ನು ಮುಂದೆ ಇಡೋಣ ಹಾಗೆ ಮೇಲೆ ಬರೋಣ ವಿಶ್ರಾಂತಿ ಎಲ್ಲರಿಗೂ ನಮಸ್ಕಾರ ಯೋಗ ಬಂಧುಗಳೇ ಇವತ್ತು ಒಂದು ಹೊಸ ಸೂಪರ್ ಬ್ರೈನ್ ಯೋಗವನ್ನು ಹೇಳ್ಕೊಡ್ಬೇಕು ಅಂತ ಹೇಳ್ಕೊಡ್ತೀನಿ ಈ ಒಂದು ಸೂಪರ್ ಬ್ರೈನ್ ಯೋಗ ಸಿಂಪಲ್ ಆದರೆ ಬೆನಿಫಿಟ್ಸ್ ತುಂಬ ಹೈ ಇದೆ ನೋಡೋದಕ್ಕೆ ತುಂಬ ಸಿಂಪಲ್ ಅನಿಸುತ್ತೆ ನಿಮಗೂ ಎಲ್ಲ ಅನುಭವ ಇರುತ್ತೆ ನಿಮಗೆಲ್ಲ ಅನುಭವನೂ ಆಗಿರುತ್ತೆ ಬಟ್ ಅದರ ಬೆನಿಫಿಟ್ಸ್ ಗೊತ್ತಿಲ್ಲದೆ ನಾವೇನು ಮಾಡಿದ್ದೀವಿ ಈ ಅಭ್ಯಾಸವನ್ನು ಬಿಟ್ಟಿರೋದ್ರಿಂದ ನಮಗೆ ತುಂಬ ತೊಂದರೆ ಆಗುತ್ತೆ ಯಾಕೆಂದರೆ ನಮ್ಮ ಬ್ರೈನ್ ನಾವು ಎಷ್ಟು ಬಳಸ್ತೀವಿ ಅಷ್ಟು ನಮಗೆ ಆ್ಯಕ್ಟಿವ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಹೋಗ್ತದೆ ನಾವು ಯಾವಾಗ ಬಳಸಲ್ಲ ಯಾವಾಗ ಏಜ್ ಆಗ್ತಾ ಹೋಗುತ್ತೆ ಅದು ತನ್ನ ಶಕ್ತಿನ ಕಳ್ಕೊಳ್ತಾ ಸೆಲ್ಗಳು ಡೆಡ್ ಆಗ್ತಾ ಹೋಗ್ತಿರ್ತವೆ ಅದಕ್ಕೇ ಈ ಸೂಪರ್ ಬ್ರೈನ್ ಯೋಗ ಮಾಡೋದ್ರಿಂದ ನಮ್ಮ ಬ್ರೈನ್ನ ತುಂಬ ಆ್ಯಕ್ಟಿವ್ ಆಗಿ ಮೆಮೊರಿ ಪವರ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಹಾಗಾಗಿ ಇದೆಲ್ಲವೂ ಗೊತ್ತಿರತಕ್ಕಂಥದ್ದು ನಿಮಗೆ ಗೊತ್ತಿದೆ ಗಣಪತಿ ನಮಸ್ಕಾರ ಅಥವಾ ಸೂಪರ್ ಬ್ರೈನ್ ಯೋಗ ಅಂತ ಕರೀತಾರೆ ಈ ಸೂಪರ್ ಬ್ರೈನ್ ಯೋಗ ಈಗ ಆಲ್ರೆಡಿ ಒಂದು ರಿಸರ್ಚ್ ಆಗಿ ಈಗ
ಈ ಫಾರಿನ್ನಲ್ಲೆಲ್ಲ ಮೆಂಟಲಿ ರಿಟಾರ್ಡ್ ಹಾಸ್ಪಿಟಲ್ಗಳಲ್ಲಿ ಸ್ಕೂಲ್ಗಳಲ್ಲಿ ಇವನ್ನ ರೆಗ್ಯುಲರ್ ಆಗಿ ಈ ಒಂದು ಸೂಪರ್ ಬ್ರೈನ್ ಯೋಗವನ್ನು ಅಭ್ಯಾಸ ಮಾಡಿಸ್ತಾ ಇದ್ದಾರೆ. ಇದು ನಾವು ಗಣಪತಿ ನಮಸ್ಕಾರ ಅಂತ ಕರಿತೀವಿ. ಜೊತೆಗೆ ಸ್ಕೂಲ್ಗಳಲ್ಲಿ ನಾ ಏನಂತಂದರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಏನೋ ತಪ್ಪು ಮಾಡಿದಾಗ ಬಸ್ಕಿ ಹೊಡಿಸ್ತಾರೆ ಕಿವಿ ಇಟ್ಕೊಂಡು. ಅದು ನಮ್ಮ ಗಣಪತಿ ನಮಸ್ಕಾರವನ್ನು ಈಗ ಸೂಪರ್ ಬ್ರೈನ್ ಯೋಗ ಅಂತ ಕನ್ಸಿಡರ್ ಆಗಿ ರಿಸರ್ಚ್ ಆಗಿ ಅದರಿಂದ ತುಂಬ ಬೆನಿಫಿಟ್ಸ್ ಇದೆ. ಅಂದರೆ ಮೆಂಟಲ್ ಕ್ಲಾರಿಟಿ ಕ್ಲಿಯರ್ ಇರುತ್ತೆ, ಜೊತೆಗೆ ಮೆಮೊರಿ ಪವರ್ ಕಾನ್ಸಂಟ್ರೇಷನ್ ಇರುತ್ತೆ. ಹಾಗಾಗಿ ನಮ್ಮ ಎಲ್ಲ ಬ್ರೈನ್ ತುಂಬ ಆ್ಯಕ್ಟಿವ್ ಆಗಿ ಕೆಲಸವನ್ನು ಮಾಡುತ್ತೆ. ಜೊತೆಗೆ ಆಲ್ಫಾ ವೇವ್ಸ್ನ ಹೆಚ್ಚು ಮಾಡತಕ್ಕಂಥ ಶಕ್ತಿ ಈ ಸೂಪರ್ ಬ್ರೈನ್ ಯೋಗ ಆಗಿದೆ. ಹಾಗಾಗಿ ನಾವು ಆ್ಯಸ್ ವಿ ವೇಜ್ ವಿ ಗೋಯಿಂಗ್ ಟು ದಟ್ ರೆಡ್ಯೂಸ್ ಆಲ್ಫಾ ವೇವ್ಸ್. ಓ ಆಲ್ಫಾ ವೇವ್ಸ್ ರೆಡ್ಯೂಸ್ ಆಗ್ತಾ ಹೋಗುತ್ತಂತೆ ಏಜ್ ಆದಂಗೆ ಏಜ್ ಆದಂಗೆ. ಹಾಗಾಗಿ ಆಲ್ಫಾ ವೇವ್ಸ್ನ ಜಾಸ್ತಿ ಮಾಡ್ಕೋಬೇಕು ಅಂತಂದು ಆಲ್ಫಾ ವೇವ್ಸ್ ನಮ್ಗೆ ಗೊತ್ತಿದೆ, ಗಾಮಾ ಥೀಟಾ ಹಾಗೆಯೇ ಈ ಐದು ಥರ ವೇವ್ಸ್ಗಳಲ್ಲೂ ನಮ್ಮ ಈ ಇದಾವೆ ಆಲ್ಫಾ ಇವೆಲ್ಲನೂ. ಆಲ್ಫಾ ವೇವ್ಸ್ನ ಜಾಸ್ತಿ ಇತ್ತು ಅಂತಂತಂದರೆ ತುಂಬ ಆ ವ್ಯಕ್ತಿ ತುಂಬ ಆ್ಯಕ್ಟಿವ್ ಆಗಿರ್ತಾನೆ, ಮತ್ತು ಮೆಮೊರಿ ಪವರು ಮತ್ತು ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಅದಕ್ಕೆ ಅದ್ರ ಬಗ್ಗೆ ನಿಮಗೆ ಇವತ್ತೊಂದು ಮಾಹಿತಿಯನ್ನು ಕೊಟ್ಟು ನಾನು ಈ ಸೂಪರ್ ಬ್ರೈನ್ ಯೋಗವನ್ನು ಹೇಳ್ಕೊಡ್ತೀನಿ. ಮೊದಲಿಗೆ ಯಾರು ಮದುವೆ ಆಗಿರ್ತಾರೋ ಅವರು ಉತ್ತರಕ್ಕೆ ತಿರುಗಬೇಕು, ಸಾರಿ ದಕ್ಷಿಣಕ್ಕೆ. ಯಾರು ಮದುವೆ ಆಗಿಲ್ಲ ಅಂದರೆ ಬ್ಯಾಚುಲರ್ಸ್ ಇರ್ತಾರೋ ಅವರು ಪೂರ್ವಕ್ಕೆ ತಿರುಗಬೇಕು, ಪೂರ್ವಕ್ಕೆ ತಿರುಗಿ ನಿಂತ್ಕೋಬೇಕು. ಆಮೇಲೆ ಜೊತೆಗೆ 7 ವರ್ಷದ ಮಕ್ಕಳಾದರೆ 7 ಸಿಟ್ಅಪ್ಸ್ನ ಮಾಡಬೇಕು ಅಥವಾ 7 ಸೂಪರ್ ಬ್ರೈನ್ ಯೋಗವನ್ನು ಮಾಡಬೇಕು. 7 ವರ್ಷದ ಮೇಲ್ಪಟ್ಟು 14 ವರ್ಷದೊಳಗಿರೋ 14 ಸೂಪರ್ ಬ್ರೈನ್ ಯೋಗ ಮಾಡಬೇಕು. 14 ವರ್ಷ ಮೇಲ್ಪಟ್ಟು ಎಲ್ಲರೂ ಸಹ 21 ಗಣಪತಿ ನಮಸ್ಕಾರ ಅಥವಾ ಸೂಪರ್ ಬ್ರೈನ್ ಯೋಗವನ್ನು ಮಾಡಬೇಕು. ಅದು ಹೇಗಪ್ಪ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ನೇರವಾಗಿ ನಿಂತ್ಕೋಬೇಕು, 2 ಹಸ್ತದಿಂದ ನಮಸ್ಕಾರ ಸ್ಥಿತಿಗೆ ಬರಬೇಕು. ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು ಪಠಿಸಿದ ತಕ್ಷಣ ಎಡ ಹಸ್ತದಿಂದ ಬಲಕ್ಕೆ ಇಟ್ಕೋಬೇಕು. ಈ ಇಟ್ಕೊಂಡಾಗ ಏನಾಗುತ್ತೆ, ಹಾಗೆ ನಮ್ಮ ಎಡ ಕಿವಿಯನ್ನು ಅಲ್ಲ ಬಲ ಕಿವಿಯನ್ನು ಇಟ್ಕೊಂಡಾಗ ನಮ್ಮ ಎಡ ಬ್ರೈನ್ ಆಕ್ಟಿವೇಟ್ ಆಗುತ್ತೆ. ಹಾಗೆ ನಮ್ಮ ಬಲಹಸ್ತದಿಂದ ಎಡ ಕಿವಿನ ಇಟ್ಕೊಂಡಾಗ ನಮ್ಮ ರೈಟ್ ಬ್ರೈನ್ ಆಕ್ಟಿವೇಟ್ ಆಗುತ್ತೆ. ಹಾಗಾಗಿ ಇಟ್ಕೊಂಡಿದ್ದೀವಿ. ಆಮೇಲೆ ಜೊತೆ ಕೇಚರಿ ಮುದ್ರೆ ಅಂತ, ಕೇಚರಿ ಮುದ್ರೆ ನಾಲ್ಕು ಹಿಂದಕ್ಕೆ ಅಂಗಳಕ್ಕೆ ಒತ್ಕೊಂಡು ಕೊನೆಯವರೆಗೂ ಮಾಡ್ತಕ್ಕಂಥದ್ದು ಈ ಸೂಪರ್ ಬ್ರೈನ್. ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಹಾಗಾಗಿ ನೀವು ಹೊಸದಾಗಿ ಮಾಡೋದ್ರಿಂದ ಅಭ್ಯಾಸ ಇರೋರಿಗೆ, ರೆಗ್ಯುಲರ್ ಫಿಟ್ನೆಸ್ ಮಾಡೋರು 21 ಮಾಡ್ಬೋದು. ಯಾರಿಗೆ ಸಿಟಪ್ಸ್ ಮಾಡಿಲ್ಲ, ರೆಗ್ಯುಲರ್ ಫಿಟ್ನೆಸ್ ಇಲ್ಲ, ಅವರು ಒಂದು 6, 7, 8, 9, 10 ಈ ಥರ ಮಾಡ್ಕೊಂಡು ಮಾಡ್ಕೊಂಡು ಇನ್ಕ್ರೀಸ್ ಮಾಡ್ಕೊಂಡು 21 ಗಣಪತಿ ನಮಸ್ಕಾರ ಮಾಡು. ಒಂದೇ ದಿನ 21 ಮಾಡಿದ್ರೆ ಸ್ವಲ್ಪ ನಾಳೆ ನಿಮಗೆ ಕಾಲು ನೋವು ಬರ್ಬೋದು. ಹಾಗಾಗಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಗಣಪತಿ ನಮಸ್ಕಾರವನ್ನು ಮಾಡೋದು ಒಳ್ಳೆಯದು. ಈಗ ನಮ್ಮ ಎಡಹಸ್ತದಿಂದ ಬಲಕ್ಕೆ ಇಟ್ಕೊಳ್ತೀನಿ, ಹಾಗೆ ಬಲಹಸ್ತದಿಂದ ಎಡಕಿವಿಯನ್ನು ಇಟ್ಕೊಳ್ತೀನಿ, ಹಾಗೆ ಕೇಚರಿ ಮುದ್ರೆ ನಾಲ್ಗೆ ಹಿಂದಕ್ಕೆ ಅಂಗ್ಳಕ್ಕೆ ಕೂತ್ಕೊಳ್ತೀನಿ, ಹಾಗೆ ನಿಧಾನ ಸುತ್ತಕೊಳ್ತಾ ಕೂತ್ಕೊಳ್ತೀನಿ, ಉಸಿರು ಬಿಡ್ತಾ ಇದ್ದೊಳ್ತೀನಿ. ಹಾಗೆ ಬಿಡಿಸ್ತೀನಿ, ವಿಶ್ರಾಂತಿ. ಕಣ್ಣನ್ನು ಮುಚ್ಚಿ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಗಮನಿಸ್ತೋಣ. ಹಾಗೆ ಬಿಡಿಸೋಣ. ಆತ್ಮೀಯ ಎಲ್ಲ ಯೋಗ ಬಂಧುಗಳೇ, ಈ ಒಂದು ಸೂಪರ್ ಬ್ರೈನ್ ಯೋಗ ಯಾರು ಮಾಡಬೇಕು ಯಾರು ಮಾಡಬಾರ್ದು ಒಂದು ಕಾಂಟ್ರಡಿಕ್ಷನ್ಸ್ ಏನಿದೆ ಅಂತ ನೋಡಿದಾಗ, ಯಾರಿಗೆ ಹೈಪರ್ ಟೆನ್ಷನ್ನು ಮತ್ತು ಬಿ ಪಿ ಸಿವಿಯರ್ ಹೇಲ್ಮೆಂಟ್ಸ್
ಕ್ಯಾನ್ಸರ್ ಆಗಿರ್ಬೋದು ಮತ್ತು ಇನ್ನು ಬೇರೆ ಸಿವಿಯರ್ ಕಾಯಿಲೆ ಇರ್ತಕ್ಕಂಥವ್ರು ಮಾಡ್ಬೋದು, ಹೆಲ್ತಿಯಾಗಿರ್ತಾನೆ ಆರೋಗ್ಯವಾಗಿರ್ತಕ್ಕಂಥವ್ರು ಮಾಡ್ಬೋದು. ಆಮೇಲೆ ಹೆಣ್ಣು ಮಕ್ಕಳು ಪಿರಿಯಡ್ ಆಗಿ ನಾರ್ಮಲ್ ಸ್ಥಿತಿ ಬರೋ ಒಂದು 3-4 ಡೇಸ್ ಆದ ನಂತರನೇ ಮಾಡಬೇಕು. ನಾರ್ಮಲ್ ಸ್ಥಿತಿಗೆ ಬಂದಮೇಲೆ ಒಂದು 3-4 ಡೇಸ್ ಅಥವಾ 5 ಡೇಸ್ ಕೆಲವ್ರಿಗೆ ಆಗುತ್ತೆ. ಹಾಗಾಗಿ ಆ ಸ್ಥಿತಿ ಬಂದಮೇಲೆ ಹೆಲ್ತಿಯಾಗಿದ್ದಾಗ ಆರೋಗ್ಯವಾಗಿದ್ದಾಗ ಮಾಡಬೇಕು. ಪಿರಿಯಡ್ಗೆ ಒಂದು ಹಿಂದಿನ ಮುಂಚೆ ಮತ್ತು ಅದಾದ 3-4 ದಿವಸ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಹೆಣ್ಣು ಮಕ್ಕಳು. ಇನ್ನು ವಿದ್ಯಾರ್ಥಿಗಳು ಪೂರ್ವಕ್ಕೆ ತಿರುಗಿ ಒಂದು ಅಭ್ಯಾಸವನ್ನು ಮಾಡುವುದು, ಹಾಗೆಯೇ ನಮ್ಮ ಮದುವೆ ಆಗಿರ್ತಕ್ಕಂಥದ್ದು ಸೌತ್ಗೆ ತಿರುಗಿಕೊಂಡು ಮಾಡ್ತಕ್ಕಂಥದ್ದು ಈ ಒಂದು ಅಭ್ಯಾಸ ಇದೆ. ಹಾಗಾಗಿ ಈ ಒಂದು ಸೂಪರ್ ಬ್ರೈನ್ ಪ್ರತಿನಿತ್ಯ ಮಾಡೋದ್ರಿಂದ ಏನಾಗುತ್ತೆ, ಮಕ್ಕಳಲ್ಲಿ ಅಥವಾ ಹಿರಿಯರಲ್ಲಿ ಆಲ್ಫಾ ವೇವ್ಸ್ ಜಾಸ್ತಿ, ಆ್ಯಕ್ಟಿವ್ನೆಸ್ ಮತ್ತು ಮೆಮೊರಿ ಪವರು ಸಹ ಜಾಸ್ತಿ ಆಗುವಂಥ ಚಾನ್ಸಸ್ಸು ಇರುತ್ತೆ. ಥ್ಯಾಂಕ್ ಯು. ಈಗ ಮುಂದಿನ ಕ್ರಿಯಾತ್ಮಕ ಆಸನ, ಯೋಗಾಸನ ಮಾಡೋದ್ರ ಮೂಲಕ ಕ್ರಿಯಾತ್ಮಕ ಆಸನಗಳನ್ನು ಹೇಳ್ಕೊಡ್ತೀನಿ, ಅಭ್ಯಾಸ ಮಾಡೋಣ. ಉಸಿರು ತಗೊಳ್ತಾ ನಮ್ಮ ಟೋಸ್ನ ರೈಸ್ ಮಾಡಬೇಕು, ಹಾಗೆ ಉಸಿರು ಬಿಡ್ತಾ, ಉಸಿರು ತಗೊಳ್ತಾ ಬೇಡ್ತಾ, ಹಾಗೆ ಹಿಂದಕ್ಕೆ ಉಸಿರು ತಗೊಳ್ತಾ ಮೇಲೆ, ಹಾಗೆ ಉಸಿರು ಬಿಡ್ತಾ, ಉಸಿರು ತಗೊಳ್ತಾ ಬೇಡ್ತಾ, ಹಾಗೆ ನಮ್ಮ ಮಂಡಿಯನ್ನು ಮಡಿಸ್ತಕ್ಕಂಥದ್ದು ಪ್ರಕಾರ 2, ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಬಿಡ್ತಾ, ಹಾಗೆ ಎಡಗಾಲು ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಬಿಡ್ತಾ, ಹಾಗೆ ಬಲಗಾಲು ಮುಂದೆ ಉಸಿರು ತಗೊಳ್ತಾ ಉಸಿರು ತಗೊಳ್ತಾ ಬೇಡ್ತಾ, ಹಾಗೆ ಎಡಗಾಲು ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಬಿಡ್ತಾ, ಹಾಗೆ ಬಲಗಾಲು ಪಕ್ಕ ಇಡೋಣ, ಉಸಿರು ತಗೊಳ್ತಾ ಪಕ್ಕ, ಉಸಿರು ತಗೊಳ್ತಾ ಪಕ್ಕ, ಹಾಗೆ ಎಡಗಾಲು ಪಕ್ಕ, ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಬೇಡ್ತಾ, ಹಾಗೆ ಮತ್ತೊಮ್ಮೆ ಉಸಿರು ತಗೊಳ್ತಾ ಹಿಂದೆ, ಉಸಿರು ತಗೊಳ್ತಾ ಬೇಡ್ತಾ, ಹಾಗೆ ಎಡಗಾಲು ಹಿಂದೆ ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಬೇಡ್ತಾ, ಹಾಗೆ ಉರುಸಂಧಿ ಚಾಲನೆ ಮಾಡೋಣ ಬಲಗಾಲಿಂದ, ಉಸಿರು ತಗೊಳ್ತಾ ಮುಂದೆ, ಉಸಿರು ತಗೊಳ್ತಾ ಮುಂದೆ, ಹಾಗೆ ಎಡಗಾಲು ಮುಂದೆ ಉಸಿರು ತಗೊಳ್ತಾ, ಉಸಿರು ತಗೊಳ್ತಾ ಬೇಡ್ತಾ, ಹಾಗೆ ಎಡಗಾಲು ಬಲಗಾಲು ಪಕ್ಕ, ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಬಿಡ್ತಾ, ಹಾಗೆ ಎಡಗಾಲು ಪಕ್ಕ, ಉಸಿರು ತಗೊಳ್ತಾ ಬಿಡ್ತಾ, ಬ್ರೀತ್ ಇನ್ ಬ್ರೀತ್ ಔಟ್, ಹಾಗೆ ರೈಟ್ ಲೆಗ್ ಬ್ಯಾಕ್, ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್, ಹಾಗೆ ಎಡಗಾಲು ಪಕ್ಕ ಹಿಂದೆ ಉಸಿರು ತಗೊಳ್ತಾ ಬೇಡ್ತಾ, ಹಾಗೆ ಕಟಿ ಚಾಲನೆ, ಉಸಿರು ತಗೊಳ್ತಾ ಹಿಂದೆ, ಹಾಗೆ ಉಸಿರು ಬಿಡ್ತಾ ಮುಂದೆ, ಉಸಿರು ತಗೊಳ್ತಾ ಮೇಲೆ ಹಿಂದೆ, ಹಾಗೆ ಉಸಿರು ಬಿಡ್ತಾ ಮುಂದೆ, ಹಾಗೆ 2 ಹಸ್ತ ಮೇಲೆ ತಗೊಂಡೋಗೋಣ, ಹಾಗೆ ಬಲಪಕ್ಕ ಮೇಲೆ, ಎಡಪಕ್ಕ ಮೇಲೆ, ಬಲಪಕ್ಕ ಮೇಲೆ, ಎಡಪಕ್ಕ ಮೇಲೆ, ಹಾಗೆ 2 ಹಸ್ತ ಲಾಕ್ ಮಾಡ್ಕೊಳ್ಳೋಣ ರಿವರ್ಸ್ ಆಗಿ, ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್, ಹಾಗೆ 2 ಹಸ್ತ ಮುಡಿಸೋಣ, ಹಾಗೆ ಉಸಿರು ತಗೊಳ್ತಾ ಬೇಡ್ತಾ, ಉಸಿರು ತಗೊಳ್ತಾ ಬೇಡ್ತಾ, ಹಾಗೆ ರಿವರ್ಸ್ ಕಂದ ಚಲ, ಉಸಿರು ತಗೊಳ್ತಾ ಬೇಡ್ತಾ, ಬ್ರೀತ್ ಇನ್ ಬ್ರೀತ್ ಔಟ್, ಹಾಗೆ ಕೂಪರ್ ಸಂಧಿ ಚಲನೆ, ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್, ಹಾಗೆ 2 ಹಸ್ತ ಕೆಳಮುಖ, ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್, ಹಾಗೆ ಮಣಿಬಂಧ ಚಲನೆ, ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್, ಹಾಗೆ ಕೆಳಮುಖ ಹಸ್ತಗಳು, ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್, ಹಾಗೆ 2 ಹಸ್ತಗಳನ್ನು ಲಾಕ್ ಮಾಡ್ಕೊಳ್ಳೋಣ ಚೆನ್ನಾಗಿ, ಹಾಗೆ 2 ಹಸ್ತಗಳನ್ನು ಫಿಂಗರ್ಸ್ನ ಉಸಿರು ತಗೊಳ್ತಾ ಹಾಗೆ ಇಡೀ ದೇಹವನ್ನು ಟೈಟ್ ಮಾಡ್ತಾ ಹೋಗೋಣ, ಹಾಗೆ ಟೈಟ್ ಮಾಡಿ ಉಸಿರನ್ನು ಹಾಗೆ ಹೋಲ್ಡ್ ಮಾಡ್ತಾ ಕುಂಭಕ ಮಾಡ್ತಾ ಹಾಗೆ ನಂತರ ಉಸಿರನ್ನು ಬಿಡೋಣ, ಹಾಗೆ ಬಾಡಿ ಟೈಟಾಗಿ ಇರಲಿ, ಮತ್ತೊಮ್ಮೆ ಉಸಿರು ತೊಡೋಣ, ಹಾಗೆ ಬಿಡಿಸೋಣ, ಮತ್ತೊಮ್ಮೆ ಉಸಿರು ತೊಗೊಳ್ತಾ ಟೈಟ್ ಮಾಡ್ತಾ ಹೋಗೋಣ, ಟೈಟ್ ಟೈಟ್ ಟೈ ಉಸಿರು ಬಿಡೋಣ, ಹಂಗೆ ಟೈಟಾಗಿ ಹೋಲ್ಡ್ ಮಾಡಿ ಮತ್ತೊಮ್ಮೆ ಉಸಿರು ತೊಗೊಳ್ಳೋಣ, ಹಾಗೆ ಬಿಡಿಸೋಣ, ಈಗ 2 ಹಸುಗಳ ಹಿಂದೆ ಇಟ್ಕೊಳ್ಳೋಣ, ಉಸಿರು ತೊಗೊಳ್ತಾ ಟೈಟ್ ಮಾಡ್ತಾ ಹೋಗೋಣ,
ಹಾಗೆ ಉಸಿರು ಬಿಡೋಣ, ಮತ್ತೊಮ್ಮೆ ಉಸಿರು ತೊಳ್ತಾ ಟಾಯ್, ಹಾಗೆ ಉಸಿರು ಬಿಡ್ಸೋಣ, ರಿಲ್ಯಾಕ್ಸ್. ಇದು ಕ್ರಿಯಾತ್ಮಕ ಚಲನೆಗಳನ್ನು ಇಲ್ಲಿವರೆಗೂ ಕಲ್ತಿದ್ದೀವಿ. ನಂತರ ನಾಳೆಯ ಸೆಷನ್ನಲ್ಲಿ ಭ್ರಮಣಗಳನ್ನು ಮಾಡೋಣ. ಭ್ರಮಣ ಮಾಡಿ ನಾವು ಸೂರ್ಯ ನಮಸ್ಕಾರವನ್ನು ನಾಳೆ ಸೆಷನ್ನಲ್ಲಿ ಪ್ರಾರಂಭ ಮಾಡೋಣ. ಈಗ ಶವಾಸನಕ್ಕೆ ಸಿದ್ಧಾಗೋಣ. ಪೂರ್ವಕ್ಕೆ ತಲೆ ಹಾಕೊಂಡು ಅಮೃತಾಸನದ ಶವಾಸನಕ್ಕೆ ಸಿದ್ಧಾಗೋಣ. ಏಕಂ ದ್ವೇ ತ್ರೇಣಿ ಪವನ ಮುಕ್ತಾಸನ. ಈಗ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗುತ್ತೆ. ಹಾಗೆ ಎಡಪಕ್ಕ ಬಲಪಕ್ಕ ಹಾಗೆ ಬಿಡಿಸೋಣ. ಹಾಗೆ ನಮ್ಮ ಬಲಮಂಡಿ ತೋರೋಣ, ಹಣೆ ಹತ್ರ ಮುಟ್ಸೋಣ. ಏಕಪಾದ ಪವನ ಮುಕ್ತಾಸನ. ಹಾಗೆ ಎಡಗಲ್ ತರೋಣ. ಹಾಗೆ ಎರಡೂ ಮಂಡಿಗಳ ಹೆತ್ತು ತೋರೋಣ. ಹಾಗೆ ಬಿಡಿಸೋಣ. ಹಾಗೆ ಎರಡೂ ಹಸ್ತಗಳ ಮೇಲ್ಮುಖವಾಗಿರಲಿ, ನಮ್ಮ ಎರಡೂ ಪಾದ ಕಿರುಬೆರಳು ನೆಲದ ಸ್ಪರ್ಶದಲ್ಲಿರಲಿ, ನಮ್ಮ ಎರಡೂ ಹಿಮ್ಮಡಿಗಳು ಒಂದಕ್ಕೊಂದು ಅಭಿಮುಖವಾಗಿರಲಿ. ಸಂಪೂರ್ಣ ಪಾದದಿಂದ ನೆಟ್ಟವರಿಗೆ ಇಡೀ ದೇಹವನ್ನು ಸಡಿಲಗೊಳಿಸಿ ವಿಶ್ರಾಂತಿಯನ್ನು ಕೊಡೋಣ. ಸಂಪೂರ್ಣ ಕಾಲುಗಳಿಗೆ ವಿಶ್ರಾಂತಿ, ದೀರ್ಘ ಸ್ಥಾನವು ಸುಬೇಟ್ಟ ವಿಶ್ರಾಂತಿ. ನಾಭಿಯ ಭಾಗಕ್ಕೆ ವಿಶ್ರಾಂತಿ. ಎದೆಯ ಭಾಗಕ್ಕೆ ವಿಶ್ರಾಂತಿ. ಹೃದಯದ ಭಾಗಕ್ಕೆ ವಿಶ್ರಾಂತಿ. ಹಾಗೆ ಕಂಠದ ಭಾಗಕ್ಕೆ ವಿಶ್ರಾಂತಿ. ಹಾಗಿನ ಕತ್ತಿನ ಹಿಂಭಾಗಕ್ಕೆ ವಿಶ್ರಾಂತಿ. ಹಾಗೇನೆ ಬೆನ್ನಿನ ಮೂಳೆಗಳಿಗೆ ಸ್ನಾಯುಗಳಿಗೆ ವಿಶ್ರಾಂತಿಯನ್ನು ಕೊಡೋಣ. ಎರಡೂ ಕೈಗಳಿಗೆ ವಿಶ್ರಾಂತಿಯನ್ನು ಕೊಡೋಣ. ಪಾದದಿಂದ ಕತ್ತಿನವರಿಗೆ ವಿಶ್ರಾಂತಿಯನ್ನು ಪಡೆಯೋಣ. ಮುಖದ ಭಾಗಕ್ಕೆ ವಿಶ್ರಾಂತಿ. ಹಣೆಯ ಭಾಗ, ಕಣ್ಣುಗಳು, ಮೂಗಿನೊಳೆ, ಕೆನ್ನೆ, ತುಟಿಗಳು, ಗದ್ದ, ಕಿವಿಗಳಿಗೆ ವಿಶ್ರಾಂತಿ. ಮೆದುಳು, ಮೆದುಳು ಬಳ್ಳಿಗೆ ವಿಶ್ರಾಂತಿ. ಹಾಗೆಯೇ ಪಾದ ನೆತ್ತಿಯವರಿಗೆ ಸಂಪೂರ್ಣವಾಗಿ ವಿಶ್ರಾಂತಿಯನ್ನು ಕೊಡೋಣ. ಸಂಪೂರ್ಣವಾಗಿ ನಮ್ಮ ದೇಹ ವಿಶ್ರಾಂತಿಯನ್ನು ಹೊಂದಿದೆ. ಹಾಗೆ ವಿಶ್ರಾಂತಿ ಹೊಂದಿರತಕ್ಕ ದೇಹಕ್ಕೆ ಚಾಲನೆಯನ್ನು ಕೊಡ್ತಾ ಬರೋಣ. ಪಾದಗಳಿಗೆ ಹಸ್ತಗಳಿಗೆ ಚಾಲನೆ, ಸೊಂಟದ ಭಾಗಕ್ಕೆ ಚಾಲನೆ, ಎದೆಯ ಭಾಗಕ್ಕೆ ಚಾಲನೆ. ಬಲ ಹಸ್ತ ಹಿಂದೆ ಹಾಕೋಣ, ಎಡ ಮಂಡಿಯ ಮಡಿಸ್ಕೊಳ್ಳೋಣ, ಎಡ ಹಸ್ತವನ್ನು ಎದೆ ಹತ್ರ ಇಟ್ಕೊಳ್ಳೋಣ, ಬಲ ಪಕ್ಕ ಒಳ್ಳೋಣ. ಮಗನ ರೀತಿಯಲ್ಲಿ ಮಲಗಿ ವಿಶ್ರಾಂತಿ. ಇದೇ ಸ್ಥಿತಿಯಲ್ಲಿ 5 ನಿಮಿಷವನ್ನು ವಿಶ್ರಾಂತಿಯನ್ನು ಪಡೆಯಬೇಕು. ಹಾಗೆ ಎಡಪಕ್ಕ ಉರುಳಿ 5 ನಿಮಿಷ ವಿಶ್ರಾಂತಿ. ಹಾಗೆ ಮಕರಾಸನದಲ್ಲಿ 1-5 ನಿಮಿಷ ವಿಶ್ರಾಂತಿಯನ್ನು ಪಡೆಯಬೇಕು.
ಹೀಗೆ ಮಾಡೋದ್ರಿಂದ ನಮ್ಮ ಆಕ್ಸಿಜನ್ ಲೆವೆಲ್ಲು ಜಾಸ್ತಿ ಆಗುತ್ತೆ. ಪ್ರತಿದಿನ ಇದು ಉತ್ತಮವಾದ ಒಂದು ಅಮೃತಾಸನ. ಮಕರಾಸನದಲ್ಲಿ ವಿಶ್ರಾಂತಿಯನ್ನು ಪಡೆಯಲು ಬಹಳ ನಮ್ಮ ಡಯಫಾರ್ಮ ಬ್ರೀತಿಂಗ್ ಆಗುತ್ತೆ. ಡಯಫಾರ್ಮದ ಮೇಲೆ ಒತ್ತಡ ಆಗಿದಾಗ ಚೆನ್ನಾಗಿ ಆಕ್ಸಿಜನ್ ಒಳಗಡೆ ಹೋಗುತ್ತೆ ಶ್ವಾಸಕೋಶದಲ್ಲಿ, ಹಾಗೆ ಎಕ್ಸೇಲು ಸಹ ಆಗುತ್ತೆ. ಹಾಗೆ ಅಧೋಮುಖ ವಜ್ರಾಸನಕ್ಕೆ ಬರೋಣ. ಶಶಂಕಾಸನದಲ್ಲಿ ವಿಶ್ರಾಂತಿ, ಹಾಗೆ ಮೇಲೆ ಬರೋಣ. ಎದೆತ್ತರ ನಮಸ್ಕಾರ, ಮಂತ್ರವನ್ನು ಪಠಿಸೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ ಆಬಾಹು ಪುರುಷಾಕಾರಂ ಶಂಖಚಕ್ರಹಸಿದಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಆಗಿ ಶಿರವಾಗಿ ನಮಸ್ಕರಿಸೋಣ. ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ, ಹಾಗೆ ಶ್ರೀ ಪತಂಜಲಿ ಮುನಿಗಳಿಗೆ ನಮಸ್ಕರಿಸೋಣ. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಎಂಬ ದೇವತೆ ಮೇಲೆ ಬರೋಣ. ಹಸ್ತಗಳಿಗೆ ಸ್ಪರ್ಶವನ್ನು ಕೊಡೋಣ, ಕಣ್ಣುಗಳ ಮುಖಕ್ಕೆ ವರ್ಗಾಯಿಸೋಣ, ಹಸ್ತವನ್ನು ವೀಕ್ಷಣೆ ಮಾಡೋಣ, ಕರ ಮಂತ್ರವನ್ನು ಪಠಿಸೋಣ. ಕರಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರ ದರ್ಶನಂ. ತ್ರಿಶಕ್ತಿರು ವಾಸಂತಹ ಸ್ಥಳಕ್ಕೆ ಸಾಧ್ಯವಷ್ಟು ಒಳ್ಳೆಯ ಕೆಲಸ ಮಾಡಿಸೋದನ್ನು ಮತ್ತೊಮ್ಮೆ ಹಾಗೆ ಮುಂದೆ ಬಾಗೋಣ. ಹಾಗೆ ಮೇಲೆ ಬರೋಣ, ಹಸ್ರಿಗೆ ಸ್ಪರ್ಶ ಕೊಡೋಣ, ಕಣ್ಣುಗಳ ಮುಖಕ್ಕೆ ಹಸ್ತಗಳನ್ನು ಮತ್ತೊಮ್ಮೆ ಸ್ಪರ್ಶ, ದೇಹದ ಎಲ್ಲ ಅಂಗಗಳಿಗೆ ವರ್ಗಿಸೋಣ. ಹರಿ ಓಂ. ಯೋಗ ಬಂಧುಗಳೇ, ನಿಮಗೆ ಅವಾಗಲೇ ಹೇಳಿದೆ ನಾನು, ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರ ಸಚ್ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿ ನಿರಾನತೋಸ್ಮಿ ಆ ಬಾಹು ಪುರುಷಾಕಾರಂ ಶಂಖ ಚಕ್ರ ಸಿದಾರಂ ಸಹಸ್ರ ಶಿರಸಂ ಶ್ವೇತಂ ಪ್ರಣಮಾಮಿ ಪತ. ಇದರ ಅರ್ಥ ಏನಪ್ಪ ಅಂತಂದರೆ, ಮನಸ್ಸಿನ ಅಂತರಂಗದ ದೋಷಗಳನ್ನು ಯೋಗ ದರ್ಶನದಿಂದಲೂ, ಸಂಭಾಷಣೆ ಮತ್ತು ಬರಹದ ದೋಷಗಳನ್ನು ವ್ಯಾಕರಣ ಮಹಾ ಅಭ್ಯಾಸದ ಮೂಲಕವೂ, ಹಾಗೆ ಶರೀರದ ದೋಷಗಳಂದರೆ ರೋಜ ರುಜಿನಗಳನ್ನ ವೈದ್ಯಶಾಸ್ತ್ರದಿಂದ ಮೂಲಕವೂ, ಹಾಗೆಯೇ ಈ ರೂಪುಗೊಳಿಸಿದಂಥ ಮುನಿ ಶ್ರೇಷ್ಠರಾದ ಪತಂಜಲಿ ಮಹರ್ಷಿಯವರಿಗೆ ಕೈ ಮುಗಿದು ನಮಿಸುವೆನು. ಹಾಗೆಯೇ ಮಾನವ ರೂಪಧಾರೆಯಾಗಿ ಅಜಾನುಬಾಹುವಾಗಿ ಶಂಖಚಕ್ರ ದಾರಿಯಾಗಿ ಶಂಖಚಕ್ರಕಾರಿಯಾಗಿ ಸಹಸ್ರ ತಲೆಗಳನ್ನು ಹೊಂದಿರತಕ್ಕಂಥ ಮಹಾಋಷಿಗಳು ಪ್ರಕಾಶಿಸುತ್ತಿರುವ ಪತಂಜಲಿಯವರಿಗೆ ಶಿರಸ ನಮಿಸುತ್ತೇನೆ ಅನ್ನೋ ಒಂದು ಅರ್ಥದಲ್ಲಿ ಈ ಒಂದು ಯೋಗೇನ ಚಿತ್ತಸ್ಯ ಇದೆ. ಹಾಗಾಗಿ ನಮ್ಮ ಮನಸ್ಸಿನ, ಹಾಗೆಯೇ ನಮ್ಮ ದೋಷಗಳನ್ನ, ಮತ್ತೆ ಹಾಗೆಯೇ ನಮ್ಮ ದೇಹದ ತೊಂದರೆಗಳನ್ನು, ಹಾಗೆ ವ್ಯಾಕರಣದ ಮಹಾ ತೊಂದರೆಗಳನ್ನು ಈ ಒಂದು ಯೋಗದ ಮೂಲಕ ನಮಗೆ ವಾಸಿ ಮಾಡತಿರ್ತಕ್ಕಂಥ, ನಮಗೆ ಗುಣಮುಖ ಮಾಡಿರ್ತಕ್ಕಂಥ ಮಹರ್ಷಿ ಪತಂಜಲಿಯವರಿಗೆ ನಾವು ನಮನಗಳನ್ನು ತರಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿದ್ದಾಗಿ ಈ ಒಂದು ಯೋಗೇಂದ್ರ ಚಿತ್ತಸ್ಯವನ್ನು ಕೊನೆಯಲ್ಲಿ ಹೇಳ್ತೀವಿ. ಹಾಗಾಗಿ ಇವತ್ತಿನ ಯೋಗಾಭ್ಯಾಸವನ್ನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹರಿ ಓಂ.